channel. Friends, I have a super breakfast recipe. ಈ ಚಟ್ನಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ದೋಸೆಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಸೊ ಇದನ್ನು ರೆಸಿಪಿನ ಸ್ಟಾರ್ಟ್ ಮಾಡೋಣ, ಬನ್ನಿ ಹೇಗೆ ಮಾಡೋದು ಅಂತ. ಸೊ ಇವಾಗ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಲ್ಲಿ 1 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. ಅದು ಚಿರೋಟಿ ರವೆ ಅಂತಾರಲ್ಲ ಅದು, ಅದೇ 1 ಕಪ್ಪಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ. ಪೇಪರ್ ಅವಲಕ್ಕಿ ಆದರೂ ಹಾಕ್ಕೊಬೋದು. ನಾನಿಲ್ಲಿ ಗಟ್ಟಿ ಅವಲಕ್ಕಿ ಇದೆ, ಗಟ್ಟಿ ಅವಲಕ್ಕಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಚೆನ್ನಾಗಿ ತೊಳಿಬೇಕು. ಒಂದು 3 ಸತಿ ಯಾರು ತೊಳೆದ್ಬಿಟ್ಟು ಇದನ್ನು 1/2 ಗಂಟೆ ನೆನೆಯೋಕ್ಕೆ ಹಾಗೆ ಬಿಟ್ಬಿಡೋಣ. ಅದು ನೆನೆಯಲಿ ಅಷ್ಟರಲ್ಲಿ ನಾವು ಮೂಲಂಗಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನು ನಾನು ಲೋ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಸ್ಟವ್ ಅಂಟಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೇ 1 ಟೀಸ್ಪೂನ್ ಸಾಕು, ಜಾಸ್ತಿ ಬೇಡ. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ, ಇದು 1 ಟೀಸ್ಪೂನಷ್ಟು ಜೀರಿಗೆ, ಮತ್ತು 1 ಟೀಸ್ಪೂನಷ್ಟು ಕಡಲೆಬೇಳೆ, ಮತ್ತು 5-6 ಬ್ಯಾಡ್ಗೆ ಮೆಣಸಿನ್ಕಾಯೋ ರೆಡ್ ಚಿಲ್ಲೀಸ್. ಇದು ಇಲ್ಲಿ 1/4 ಸ್ಪೂನಷ್ಟು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಮತ್ತು ಧನ್ಯಕಾಳು 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಕಾಳುಗಳೂ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಫ್ರೈ ಆಗಿದೆ, ಇದು ತೆಗೆದಿಟ್ಕೊಂಬಿಡೋಣ ಒಂದು ಪ್ಲೇಟಲ್ಲಿ. ಅದು ಆರಬೇಕು, 6ಕ್ಕೆ ಬಿಟ್ಬಿಡೋಣ. ತೆಗೆದ್ಬಿಟ್ಟು ಪ್ಲೇಟಲ್ಲಿ ಇದನ್ನು 6ಕ್ಕೆ ಬಿಟ್ಬಿಡೋಣ. ಮತ್ತು ಅದೇ ಪ್ಯಾನ್ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ, ಇನ್ನೊಂದು 1 ಟೀಸ್ಪೂನಷ್ಟು ಎಣ್ಣೆ ಹಾಕೋಣ. ಅದಕ್ಕೆ ನಾನು ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿರೋದು ಅದು ಹಾಕ್ತಾಯಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೂಲಂಗಿ ಇದೆಯಲ್ಲ, ಮೂಲಂಗಿನ ತೊಳೆದು ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಮೂಲಂಗಿ ಹಳೆಯ ಮೂಲಂಗಿ ಎಲ್ಲ ಹಾಕ್ಬೇಡಿ, ಅವಾಗ ಚೆನ್ನಾಗಿ ಬರೋಲ್ಲ ಟೇಸ್ಟು. ಫ್ರೆಶ್ ಆಗಿರೋದು ಹಾಕಿ. ಸೊ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕತ್ತೆ, ವಾಸನೆ ಎಲ್ಲ ಹೋಗ್ಬೇಕು ಮೂಲಂಗಿದು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೋಡಿದ್ದು ಚೆನ್ನಾಗಿ ಹೋಗ್ಬೇಕು ವಾಸನೆ. ಆಮೇಲೆ ಟೊಮೊಟೊ, 1 ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು 6ಕ್ಕೆ ಬಿಡಬೇಕಾಗತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಇದನ್ನು ಆಫ್ ಸ್ಟವ್ ಆಫ್ ಮಾಡಿಬಿಟ್ಟು 6ಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ನಾವಾಗಲೇ ನೆನೆ ಹಾಕಿದ್ವಲ್ವ ರವೆನೂ ಮತ್ತು ಅವಲಕ್ಕಿ, ಅದನ್ನು ತೊಗೊಳ್ಳೋಣ. ನೋಡಿ ಅದು ಸಾಫ್ಟ್ ಆಗಿದೆ ಫುಲ್ಲು, ಚೆನ್ನಾಗಿ ನೆಂದು. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಬಿಡೋಣ, ಬನ್ನಿ. ನೀರು ಸಮೇತನೇ ಹಾಕಿ, ನೀರೇನು ಬಸಿಯೋದು ಬೇಡ ಅದು. ಇವಾಗ ಇದಕ್ಕೆ 1/2 ಕಪ್ಪಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇರಲಿ, ತೆಳು ಮೊಸರು ಹಾಕ್ಕೊಂಬಿಡಿ. ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ, ಅದೇ ಜಾಸ್ತಿ ಉಳಿಯಿರಬಾರ್ದು. ಇದನ್ನು ರುಬ್ಕೊಂಬಿಡೋಣ ಇವಾಗ ನುಣ್ಣಗೆ, ನುಣ್ಣಗೆ ರುಬ್ಕೊಂಬಿಡೋಣ. ಇವಾಗ ನೋಡಿ ಇದನ್ನು ನಾನು ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ಬರಬೇಕು, ಇದು ದೋಸೆ ಹಿಟ್ಟು ಥರ ಇರುತ್ತಲ್ಲ ಆ ಥರ ಇದು ಚೆನ್ನಾಗಿ ಸ್ಮೂತ್ಗೆ ನೀವು ರುಬ್ಕೋಬೇಕಾಗತ್ತೆ. ಇದನ್ನು ಬಟ್ಲಿಗೆ ಹಾಕ್ಕೊಂಬಿಡೋಣ, ಬನ್ನಿ. ನೋಡಿ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಬಟ್ಲಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ನಿಮ್ಗೆ ಎಷ್ಟು ನೋಡಿ, ನಾನು 1/2 ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1/2 ಗಂಟೆ ಹಾಗೆ ನೆನೆಯೋಕ್ಕೆ ಬಿಟ್ಬಿಡೋಣ. ಮೂಲಂಗಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ, ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆಗಲೇ ಟೊಮೊಟೊ, ಈರುಳ್ಳಿ, ಅದು ಮತ್ತು ಮೂಲಂಗಿ, ಅದನ್ನ ಹಾಕ್ಕೊಂಬಿಡೋಣ. ನೋಡಿ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಆಮೇಲೆ ಮಸಾಲೆ ಬೇರೆನೋ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ ಅವೆಲ್ಲ, ಅದನ್ನು ಜೊತೆಗೆ ಹಾಕ್ಕೊಂಬಿಡೋಣ. ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ರುಬ್ಬಿ ಆಯಿತು. ನೋಡಿ ಈ ಥರ ಆಗಬೇಕಿದು. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ಸೊ ಅದಕ್ಕೆ 1 ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ 1 ಟೀಸ್ಪೂನಷ್ಟು. ಇದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕರಿಬೇವು. ನೋಡಿ ಕರಿಬೇವು ಹಾಕ್ಬಿಟ್ಟು ಇದು ಒಗ್ಗರಣೆ ರೆಡಿ ಮಾಡಿಕೊಂಡು ಇವಾಗ ಚಟ್ನಿನ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಬಿಡೋಣ. ಹಾಕ್ಬಿಟ್ಟು ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಸ್ಟೌ ಆಫ್ ಆಗಿದೆ, ನೆನಪಿರಲಿ. ಸ್ಟೌ ಆಫ್ ಮಾಡಿದ್ದೀನಿ. ಸ್ಟೌ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ರೆಡಿ ಆಗಿದೆ, ಮೂಲಂಗಿ ಚಟ್ನಿ ರೆಡಿ ಆಯಿತು. ಲಾಸ್ಟಲ್ಲಿ ಉಪ್ಪು ಹಾಕೋಣ. ನೋಡಿ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮೂಲಂಗಿ ಚಟ್ನಿ ರೆಡಿ.
ಮುಂಚೆನೇ ಉಪ್ಪು ಹಾಕಿದ್ರೆ ಅದು ನೀರು ನೀರು ಆಗಿಬಿಡುತ್ತೆ. ಅದಕ್ಕೆ ನೋಡಿ ಈ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಚೆನ್ನಾಗಿರುತ್ತೆ ಈ ಚಟ್ನಿ ಒಂಥರ. ಯಾವಾಗಲೂ ಕಾಯಿ ಚಟ್ನಿ ತಿಂದು ಬೋರಾಗಿರುತ್ತವಾ, ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ. ಇದು ಇವಾಗ ಬಂದಿದ್ದು ದೋಸೆ, ಮಿನಿ ದೋಸೆ, ಉತ್ತಪ್ಪಮ್ ಏನಾದರೂ ಹೇಳ್ಬೋದು ರೆಡಿ ಮಾಡ್ಕೊಳ್ಳೋಣ. ನಾನು ಈ ಥರ ಪ್ಯಾನ್ ತೊಗೊಂಡಿದ್ದೀನಿ. ಈ ಥರ ಪ್ಯಾನ್ ಇಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ತವ ಮೇಲೆ ನೀವು ಚಿಕ್ಕ ದೋಸೆ ಹಾಕ್ತಿರಲ್ಲ ಹಂಗೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಸ್ಟವ್ ಅಣಿಸ್ತಾ ಇದ್ದೀನಿ, ನಾನು ಸ್ವಲ್ಪ ಕಾಯಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ತವ ಅದು ನಾನು ಎಣ್ಣೆ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ. ಸೊ ಇವಾಗ ನಾನು ದೋಸೆ ಹಿಟ್ಟು ತೊಗೊಂಡು ಅದು ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದೊಂದು ಸೌಟು ಹಾಕ್ಕೊಂಡು ದೋಸೆ ಮೇಲೆ ಆ ಥರ ರೆಡಿ ಹಾಕ್ಕೊಳ್ಳೋಣ. ಇವಾಗ ನೋಡಿ ನಾನು ಎಲ್ಲ ದೋಸೆ ಹಾಕ್ಕೊಂಡಿದ್ದೀನಿ, ಅದು ಬೇಯಕ್ಕೆ ಬಿಡೋಣ. ನೋಡಿ ಇದು ಫ್ರೈ ಆಗಿದೆ, ಉಲ್ಟಾ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ, ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮೇಲೆ ಬಂದಿದೆ, ಮೇಲೆ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ಮಾಡ್ತೀವಲ್ಲ, ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ವೀಕೆಂಡ್ ಬೇರೆ ಬರ್ತವೆ, ವೀಕೆಂಡಲ್ಲಿ ಏನು ಮಾಡೋದು ಬ್ರೇಕ್ಫಾಸ್ಟ್ ಅಂತ ತುಂಬ ತಲೆನೋವಾಗಿರುತ್ತಲ್ಲ, ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ. ದಿಢಗೀರಾಗಿ ಮಾಡ್ಬೋದು, ಮನೇಲೇ ಇರುತ್ತೆ ಅವಲಕ್ಕಿ ಮತ್ತು ರವೆ ಎಲ್ಲ ಮನೇಲೇ ಇರುತ್ತಲ್ವ, ಸೊ ಆರಾಮಾಗಿ ಮಾಡ್ಬೋದು. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಳಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.